ಶಿವಣ್ಣ, ಗೋಸ್ಟ್ ಟ್ರೇಲರು ಸಾಂಗ್ ನೋಡಿದ್ಮೇಲೆ ನನಗೆ ಒಂದೇ ಅನಿಸಿದ್ದು, ಚಾನ್ಸೇ ಇಲ್ಲ ಶಿವಣ್ಣನ ಥರ ಇನ್ನೊಬ್ರು ಆಕ್ಟರ್ ಇಂಡಸ್ಟ್ರಿಯಲ್ಲಿ ಅಂತ. ಸೊ ಏನು ಸ್ಟೈಲು, ಏನು ಸ್ವ್ಯಾಗು, ಏನವರು ಸಿನಿಮಾದಲ್ಲಿ ಹೇಳಿದ್ದಾರೆ ಬಿಗ್ ಡ್ಯಾಡಿ ಆಫ್ ಆಲ್ ಮಾಸಸ್ ಅಂತ, ಅದು ನಿಮ್ಮೊಬ್ರಿಗೆ ಮಾತ್ರ ಸಾಧ್ಯ, ನಿಮಗೆ ಮಾತ್ರ ಸೂಟ್ ಆಗುತ್ತೆ ಅಂತ ಅನಿಸ್ತು. ಥ್ಯಾಂಕ್ ಯು, ಇಟ್ಸ್ ಎ ಕಾಂಪ್ಲಿಮೆಂಟ್. ಥ್ಯಾಂಕ್ ಯು. ಅದೇನಂದರೆ ನಿಜವಲ್ವೇ, ಅವರು ಐ ಥಿಂಕ್ ಇದು ಗೋಸ್ಟ್ ಸ್ಟೋರಿ ಮಾಡಿದಾಗ, ಆ ಒಂದು ಕ್ಯಾರೆಕ್ಟರೈಸೇಷನ್ ಎಲ್ಲ ಮಾಡಿದಾಗ ಇದು ಇದಕ್ಕೆ ಆ ಒಂದು ಇದಿತ್ತು, ಏನು ಆ ಸ್ಟೈಲ್ ಬರೋ ಒಂದು ಚಾನ್ಸಸ್ ಇತ್ತು, ಒಂದು ಆ್ಯಟಿಟ್ಯೂಡ್ ಬರೋ ಚಾನ್ಸ್ ಇತ್ತು. ಇಲ್ಲಾಂದರೆ ಯೂಶ್ವಲಾಗಿ ಎಲ್ಲದನ್ನ ನಾವು ಕ್ರಿಯೇಟ್ ಮಾಡೋಕ್ಕಲ್ಲ. ಬೇಕಂತ ಒಂದು ನಾರ್ಮಲ್ ಕ್ಯಾರೆಕ್ಟ್ರನ್ನ ನಾವು ಆ ರೀತಿ ಏನು ಮಾಡ್ತೀವಿ, ಆ್ಯಟಿಟ್ಯೂಡ್ ಜೊತೆ ಮಾಡೋಕ್ಕಲ್ಲ. ಸರ್ಟನ್ ಕ್ಯಾರೆಕ್ಟರ್ಸ್ ನಾವು ಮಾಡ್ಬೋದು, ಬಟ್ ಈ ಕ್ಯಾರೆಕ್ಟರ್ ಪರ್ಟಿಕ್ಯುಲರ್ಲಿ ಇದರಲ್ಲಿ ಈ ಶೇಡ್ಸ್ ಇರೋ ಕ್ಯಾರೆಕ್ಟ್ರಲ್ಲಿ ವೇರಿಯೇಷನ್ ನೋಡ್ಬೋದು. ಓಪನಿಂಗ್ ಬರಬೇಕಾದ್ರೆ ಹೆಂಗಿರ್ತೀನಿ, ಆಮೇಲೆ ಸೆಂಟ್ರ್ ಇನ್ನೊಂದು ವೇರಿಯೇಷನ್ ಬಂದಾಗ ಹೆಂಗಿರ್ತೀನಿ, ಆಮೇಲೆ ಕ್ಲೈಮ್ಯಾಕ್ಸ್ಲಿ ಬಂದಾಗ ಹೆಂಗಿರ್ತೀನಿ. ಸೊ ಈ ಮೂರು ವೇರಿಯೇಷನ್ನ ತುಂಬ ಚೆನ್ನಾಗಿ ತೋರಿಸಿದ ಒಂದು ಪಾತ್ರ ಭಾಳ ಅನುಭವಿಸ್ ಮಾಡಬೇಕಾದ ಒಂದು. ಸೊ ಐ ಥಿಂಕ್ ಅದು ಆ್ಯಟಿಟ್ಯೂಡ್ ತಾನಲ್ಲೇ ಬರುತ್ತೆ. ಐ ಥಿಂಕ್ ಸೀನ್ಸ್ ಕಂಟೆಂಟ್ ಕೂಡ ತುಂಬ ಚೆನ್ನಾಗಿತ್ತು. ಯಾಕಂದರೆ ಅನ್ಕೋತೀವಿ ಬಿಗ್ ಡ್ಯಾಡಿ ಆಫ್ ಆಲ್ ಮಾಸಸ್ ಅಂತ ಏನಂತೀವಿ, ಬಟ್ ಅದು ನಿಜವಾಗ ನನಗೆ ಯೂಶ್ವಲಾಗಿ ಅದೆಲ್ಲ ಇದೇ ಪಡೋನಲ್ಲ, ಬಟ್ ಇವ್ರು ಮಾಡಿದ್ಕು ಅದು 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 ಕ್ಯಾರೆಕ್ಟರೈಸೇಷನ್ ಪ್ರಕಾರ ಒಂದು ಒಳ್ಳೆ ಏನದು ಏನಂತೀವಿ, ಇವಾಗ ಬಿಗ್ ಡ್ಯಾಡಿ ಆಗಬೇಕಂದ್ರೆ ಅದಕ್ಕೊಂದು ಯೋಗ್ಯತೆ ಇರಬೇಕು. ಆ ಯೋಗ್ಯತೆಗೆ ಆ ಪಾತ್ರಕ್ಕೆ ಆ ಯೋಗ್ಯತೆ ಇದೆ ಅಂತ ನಾನು ಐ ಥಿಂಕ್ ನನ್ನ ಒಂದು ಅನಾಲಿಸಿಸ್. ಐ ಡೋಂಟ್ ನೋ ಜನ ಹೆಂಗೆ ಅನಲೈಸ್ ಮಾಡ್ತಾರೆ ಗೊತ್ತಿಲ್ಲ, ಬಟ್ ಅಲ್ಲಿ ಬಂದು ನೋಡಿದಾಗ ಕೆಲವು ಕಡೆ ತುಂಬಾ ಒಂದು ಅಪ್ರಾಪ್ರಿಯೇಟಾಗಿ ಇರುತ್ತೆ. ಅದು ಆ್ಯಟಿಟ್ಯೂಡ್ ಜೊತೆಯಲ್ಲಿ ಸೋಕಾಲ್ಡ್ ಗ್ಯಾಂಗ್ಸ್ಟರ್ಗೆ ಆ ಆ್ಯಟಿಟ್ಯೂಡ್ ಜೊತೆಯಲ್ಲಿ ಇನ್ನೊಂದು ಹ್ಯೂಮನ್ ಇನ್ಹ್ಯೂಮನ್ ಏನಿದೆ ಅನ್ನೋದು ಅದನ್ನು ಆ ಒಂದು ಕ್ವಾಲಿಟಿ ತುಂಬ ಚೆನ್ನಾಗಿ ತೋರಿಸ್ತೀವಿ. ಶ್ರೀನಿವಾರ, ನಾವೇ ಇಷ್ಟು ಎಕ್ಸೈಟ್ ಆಗಿದ್ದೀವಿ ಗೋಸ್ಟ್ ಬಗ್ಗೆ, ಇನ್ನೋರ್ ಫ್ಯಾನ್ಸ್ ಎಷ್ಟು ಮಟ್ಟಿಗೆ ಎಕ್ಸೈಟ್ ಆಗಿರ್ಬೇಡ, ಸಿನಿಮಾ ಥಿಯೇಟರ್ ಅಲ್ಲಿ ಎಷ್ಟು ಮಟ್ಟಕ್ಕೆ ಥ್ರಿಲ್ ಆಗ್ಬೇಡ ಶಿವಣ್ಣನ ನೋಡಿ ಅಂತ. ಫ್ಯಾನ್ಸ್ ನಿಜವಾಗ್ಲೂ ಎಕ್ಸೈಟ್ ಆಗಿದೆ. ಹೌದು ಹೌದು, ಇವಾಗ ಶೋ ಓಪನ್ ಮಾಡ್ತಾ ಇದೀವಿ, ಎಲ್ಲ ಒಂದ್ ಬೈ ಒಂದ್ ಹೌಸ್ ಫುಲ್ ಆಗ್ತದೆ. ಆಗಲೇ ಮಾರ್ನಿಂಗ್ ಶೋ ಆಲ್ಮೋಸ್ಟ್ ಒಂದು 80% ಹೌಸ್ ಫುಲ್ ಆಗಿದೆ. ಸೊ ಫ್ಯಾನ್ಸ್ ಆರ್ ರಿಯಲಿ ಎಕ್ಸೈಟೆಡ್. ಆಮೇಲೆ ಸಿನಿಮಾದಲ್ಲೂ ದೇ ವಿಲ್ ಗೆಟ್ ಥ್ರಿಲ್ಡ್. ಶಿವಣ್ಣನ ಬೇರೆ ಬೇರೆ ಅವತಾರಗಳು ನೋಡ್ತಕ್ಕಂಥ ಡೆಫಿನೆಟ್ಲಿ. ಶಿವಣ್ಣ, ಯೂಶ್ವಲಿ ಶ್ರೀನಿ ಅವರಾಗ್ಲಿ ಯಾವುದೇ ಹೊಸ ಡೈರೆಕ್ಟರ್ ಯಾರೇ ನಿಮ್ಮ ಹತ್ರ ಬಂದು ಶಿವಣ್ಣ ನಿಮ್ಮನ್ನ ಈ ಥರ ತೋರಿಸ್ತೀವಿ, ಈ ಥರ ಡಿಫ್ರೆಂಟ್ ಶೇಡಲ್ಲಿ ತೋರಿಸ್ತೀವಿ, ಹಿಂಗೆಲ್ಲ ಬಂದು ನಿಮ್ಮನ್ನ ಎಕ್ಸ್ಪ್ಲೈನ್ ಮಾಡಿದಾಗ ನೀವೇನು ಮೊದಲನೇ ಪ್ರಶ್ನೆ ಕೇಳ್ತೀರಾ ಅವ್ರನ್ನ? ಇಲ್ಲ, ಬಟ್ ಇಲ್ಲಿ ಬಂದು ಹೇಳಿದಾಗ ಅವರು ಫಸ್ಟು ಶ್ರೀನಿ ಬಂದು ಇಲ್ಲಿ ಕತೆ ಹೇಳಿದಾಗ ಆ ಒಂದು ಇಂಟೆನ್ಷನ್ಲಿ ಬಂದು ಹೇಳಿಲ್ಲ, ನಾನು ಹಿಂಗೆ ತೋರಿಸ್ತೀನಿ ಹಂಗೆ ತೋರಿಸಿ ಅಂತ ಹೇಳಿದ್ರು, ಒಂದು ಕಥೆಯಾಗಿ ಹೇಳಿದರು. ಯಾಕೆ ಒಬ್ಬ ಬಂದು ಒಬ್ಬ ಡೈರೆಕ್ಟರ್ ಯಾವಾಗ ಇಂಪ್ರೆಸ್ ಆಗ್ತಾರಂದರೆ, ಅಣ್ಣ ನೀವು ಹಿಂಗೆ ಈ ಎಲಿಮೆಂಟು ಆ ಎಲಿಮೆಂಟ್ ಅಲ್ಲ ಇಲ್ಲದೇ ಒಂದು ಕತೆ ಇದಿದೆ, ಈ ಕತೆಗೆ ಏನು ಆ ಪಾತ್ರ ನ್ಯಾಯ ಸಲ್ಲಿಸ್ಬೋದು ಅನ್ನೋದನ್ನ ಭಾಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಅದು ನನಗೆ ಅಟ್ರ್ಯಾಕ್ಟ್ ಆಯಿತು. ಇಲ್ಲಾಂದರೆ ಯೂಶ್ವಲಾಗಿ ಅಂದರೆ ನಿಮ್ಮ ಕ್ಯಾರೆಕ್ಟರ್ ಹಿಂಗೆ ಬರುತ್ತೆ, ಲಾಂಗ್ ಇಡ್ತೀರಾ, 20 ಜನಕ್ಕೆ ಕೊಚ್ಚಾಕ್ತಿರೋಣ, ಅದೆಲ್ಲ ದಟ್ಸ್ ನಾಟ್ ಎ ಬಿಗ್ ಥಿಂಗ್. ಯಾತಿ ಕೊಚ್ಚಾಕ್ತೀನಿ ಫಸ್ಟ್ ಅದು ಬರಬೇಕು, ಆಮೇಲೆ ಕೊಚ್ಚ ವಿಷಯ ಮಾತಾಡೋಣ. ಸೊ ಐ ಥಿಂಕ್ ಇನ್ ದಟ್ ವೇ ಹೀ ನರೇಟೆಡ್ ದ ಸ್ಕ್ರಿಪ್ಟ್ ಕರೆಕ್ಟಾಗಿ. ನರೇಟ್ ಮಾಡಿದ್ಮೇಲೆ ಆಮೇಲೆ ಏನು ಅವತಾರಗಳು ಬೇಕೋ ಅದನ್ನು ಅವರು